ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೊಂದು ಕ್ವಿಕ್ ಅನೌನ್ಸ್ ಮಾಡಬೇಕಿತ್ತು. ಹಬ್ಬದ ದಿನದ ವ್ಲಾಗ್ ಅಲ್ಲಿ ನಾನು ಒಂದು ಗಿವ್ ಅವೇ ಅನೌನ್ಸ್ ಮಾಡಿದ್ದೆ. ಅದರ ವಿನರ್ಸ್ ಯಾರು ಅಂತ ನಾನು ಇಷ್ಟು ದಿನ ಆಗೋಯ್ತು ಹೇಳೋದಕ್ಕೆ ಆಗಿರಲಿಲ್ಲ, ಅನೌನ್ಸ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಯಾರ್ಯಾರು ವಿನರ್ಸ್ ಅಂತ ಈಗ ಅನೌನ್ಸ್ ಮಾಡಿಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ವ್ಲಾಗ್ ಮಾಡಬೇಕಿತ್ತು ಆದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವ್ಲಾಗ್ ಏನು ಮಾಡ್ತಾ ಇಲ್ಲ. ಇದನ್ನ ಅನೌನ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವಿನ್ನರ್ ಬಂದು ಶಾಲಿನಿ ಶಾಲು. ಓಕೆ, ನೆಕ್ಸ್ಟ್ ಜಯರಾಮ, ಆರ್ ಇ ಜಯರಾಮ. ಓಕೆ, ಚೈತ್ರ ರವಿಕುಮಾರ್, ಶ್ವೇತಾ ಹುಗರ್, ಶ್ರುತಿ ಗೊಂಬೆ. ಓಕೆ, ನಾನು ಇಷ್ಟು ಜನನ ಯಾವ ಬೇಸಿಸ್ ಮೇಲೆ ಚೂಸ್ ಮಾಡಿದ್ದೀನಿ ಅಂದರೆ, ನಾನು ನಿಮಗೆ ಶೇಡ್ ನಂಬರ್ನ ಹೇಳಿ ಅಂತ ಹೇಳಿದ್ದೆ. ನಾನು ಕ್ವೆಶನ್ ಕೇಳಿದ್ದೆ ಇಷ್ಟು, ನಿಮಗೆ ಯಾವ ಶೇಡ್ ನಂಬರ್ನ ಪ್ಯಾಲೆಟ್ ಬೇಕು, ಫೌಂಡೇಶನ್ ಸ್ಟಿಕ್ ಬೇಕು ಹೇಳಿ ಅಂತ. ನೋಡಿ, ಇಲ್ಲಿ ನಂಬರ್ ಇದೆ ಅಲ್ವಾ, ಈ ನಂಬರ್ ನನಗೆ ಬೇಕಿತ್ತು. ಬಟ್ ತುಂಬಾ ಜನ ನನಗೆ ಏನು ಕಲ್ಸಿಲ್ಲ, ಜಸ್ಟ್ ನಾನು ಏನು ಹಾಕಿದ್ನೋ ಅಲ್ಲಿ ಕಾಂಟೋರ್ ಪ್ಯಾಲೆಟ್ ಅಂತ, ಫೌಂಡೇಶನ್ ಸ್ಟಿಕ್ ಅಂತ, ಅದನ್ನೇ ನನಗೆ ರಿಪ್ಲೈ ಮಾಡಿದ್ದೀರಾ. ಸೊ ಅದು ಕ್ವೆಶನ್ಗೆ ಆನ್ಸರ್ ಆದಂಗೆ ಆಗೋದಿಲ್ಲ. ಸೊ ಬಿ ವೆರಿ ವೆರಿ ಸ್ಪೆಸಿಫಿಕ್, ನಾನು ಏನು ಕೇಳಿರ್ತೀನೋ ನನಗೆ ಅದನ್ನೇ ಆನ್ಸರ್ ಮಾಡಿ. ಪ್ಯಾಲೆಟಲ್ಲೂ ಅಷ್ಟೇ ನೋಡಿ, ಶೇಡ್ ನಂಬರ್ ಇದೆ. ನೀವು ಯಾರು ಕೂಡ ನನಗೆ ಶೇಡ್ ನಂಬರ್ನ ಆನ್ಸರ್ ಅಲ್ಲಿ ಆಸ್ ಅ ಆನ್ಸರ್ ನನಗೆ ಕೊಟ್ಟಿಲ್ಲ, ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿದೆ. ಯಾರು ಕೂಡ ನನಗೆ ಶೇಡ್ ನಂಬರ್ನ ಹೇಳಿಲ್ಲ. ಈಗ ನನಗೆ ಯಾರ್ಯಾರು ನಾನು ಚೂಸ್ ಮಾಡಿದ್ದೀನೋ ಅದು ಯಾವ ಬೇಸಿಸ್ ಮೇಲೆ ಅಂದ್ರೆ, ಅವರು ನನಗೆ ಅಟ್ಲೀಸ್ಟ್ ವಿಟಿ ಸ್ಕಿನ್, ಫೇರ್ ಸ್ಕಿನ್, ಡಸ್ಕಿ ಸ್ಕಿನ್ ಅಂತ ಆನ್ಸರ್ ಮಾಡಿದ್ದಾರೆ. ಸೊ ಅವರು ಅಷ್ಟರಲ್ಲಿ ನನಗೆ ತುಂಬಾ ಹತ್ರ, ಸ್ಪೆಸಿಫಿಕ್ಗೆ ತುಂಬಾ ಹತ್ರ ಬಂದಿರೋರ್ನ ಚೂಸ್ ಮಾಡಿ ಅದರಲ್ಲಿ 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನಾನು ಯಾರ್ಯಾರ ಹೆಸರನ್ನ ತಗೊಂಡೋ ಅವರು ಕೂಡ ನನಗೆ ನೀವು ಶೇಡ್ ನಂಬರ್ನ ಮೇಲ್ ಮಾಡಬೇಕು. ಶೇಡ್ ನಂಬರ್, ಅಡ್ರೆಸ್, ಫೋನ್ ನಂಬರ್ನ ನೀವು ಮೇಲ್ ಮಾಡಿದ್ರೇನೆ ನಾನು ಕೊರಿಯರ್ ಮಾಡೋದು. ಯಾಕಂದ್ರೆ ಇದ್ರ ಮೇಲೆ ಎಲ್ಲೂ ಕೂಡ ನನಗೆ ಡಸ್ಕಿ ಸ್ಕಿನ್ಗೆ, ವಿಟಿ ಸ್ಕಿನ್ಗೆ ಅಂತ ಬರ್ದಿಲ್ಲ. ಏನಿದೆ ನೋಡಿ, ಡೋಂಟ್ ಕಿಸ್ ಆ್ಯಂಡ್ ಟೆಲ್ ಶೇಡ್ ನಂಬರ್ 2. ನೀವೇ ನನಗೆ ಲಿಂಕ್ನ ಚೆಕ್ ಮಾಡಿಬಿಟ್ಟು ಶೇಡ್ ನಂಬರ್ನ ಮೇಲ್ ಮಾಡಿ ನನಗೆ. ನೀವು ಶೇಡ್ ನಂಬರ್ನ ಮೇಲ್ ಮಾಡಿಲ್ಲ ಅಂದರೆ ನನ್ನ ಹತ್ರ ಯಾವ ಶೇಡ್ ಇರುತ್ತೋ ನಾನು ಅದನ್ನೇ ಕಳಿಸ್ತೀನಿ. ಸೊ ಓಕೆನಾ, ನಿಮಗೆ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ ಪ್ಲೀಸ್ ನನಗೆ ಸ್ಪೆಸಿಫಿಕ್ ಆಗಿ ಮೇಲ್ ಮಾಡಿ. ಯಾರ್ಯಾರು ವಿನ್ ಆಗಿಲ್ವೋ, ನಾನು ಎವ್ರಿ ಟೈಮ್ ಹೇಳೋ ಥರ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಇನ್ನೂ ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಅನೌನ್ಸ್ ಮಾಡ್ತಾ ಇರ್ತೀನಿ ಗಿವ್ ಅವೇನ. ನನ್ನ ವೀಡಿಯೋಲೇ ನಾನು ಅನೌನ್ಸ್ ಮಾಡೋದ್ರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಮಾಡೋದಿಲ್ಲ. ಹಾಗಾಗಿ ತುಂಬ ಜನ ಕೇಳಿದ್ದೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಕ್ಟಿವ್ ಇಲ್ಲ, ಅದಕ್ಕೆ ನನಗೂ ಆಸೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ನಾನು ಇನ್ಸ್ಟಾಲ್ ಮಾಡೋದಿಲ್ಲ. ನನ್ನ ವ್ಲಾಗ್ಗಳಲ್ಲೇ ನಾನು ಅನೌನ್ಸ್ ಮಾಡಿರ್ತೀನಿ ಯಾವುದಾದ್ರೂ ಒಂದು ವ್ಲಾಗಲ್ಲಿ. ಅದನ್ನ ನೀವು ತಪ್ಪದೆ ನೋಡಿದಾಗ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ನನ್ನ ಮುಂದಿನ ಗಿವ್ ಅವೇಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಿದ್ದಾಗ ಮಾತ್ರನೇ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಸು ನೀವು ತಪ್ಪದ ಹಾಗೆ ನೋಡ್ಬೋದು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್.